ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಒಂದೂರಿನಲ್ಲಿ ಒಬ್ಬ ಕ್ಷೌರಿಕ ಇದ್ದ. ಪಾಪ ಜೀವನ ತುಂಬಾ ಕಷ್ಟದಿಂದ ಸಾಕ್ತಾ ಇದ್ದ. ಮನೇಲಿ ಗಳಿಸೋನವನೊಬ್ಬನೇ, ಹೆಂಡತಿ, ಎರಡು ಪುಟ್ಟ ಮಕ್ಕಳು, ಸುಲಭದ ಕೆಲಸನ. ಅವನದು ಅಂಗಡಿ ಅಂತ ಇಲ್ಲ ಪಾಪ. ಅಂಗಡಿಗೆ ಬಾಡಿಗೆ ಎಲ್ಲಿದ್ದ ಕೊಟ್ಟಾನ ಪಾಪ ಅವನು. ಯಾವುದೋ ಮರದ ಕೆಳಗೆ ಕೂತ್ಕೊಂಡು ತನ್ನ ಹಡಪದ ಪೆಟ್ಟಿಗೆ ಇಟ್ಕೊಂಡು ಕೂತ್ಕೋತಿದ್ದ. ಇಡೀ ದಿನ ಬಂದ ಗಿರಾಕಿಗಳ ಕೂದ್ ಕತ್ತರಿಸಿ ಕತ್ತರಿಸಿ ಹಾಕಿದ್ರು ಕೂಡ 10 ರೂಪಾಯಿ 20 ರೂಪಾಯಿ ಉಳಿತಿರಲಿಲ್ಲ ಅವನಿಗೆ. ಯಾಕಂದ್ರೆ ಒಂದು ತಲೆಗೆ 1/2 ರೂಪಾಯಿ ತಗೋತಿದ್ದ ಅವನು, 8 ಅಣೆ ತಗೋತಿದ್ದ ಆಗಿನ ಕಾಲದಲ್ಲಿ. ಅದಲ್ಲದೆ ಊರಲ್ಲಿ ಏನಾದರೂ ವಿಶೇಷ ಕಾರ್ಯಕ್ರಮ ಇದ್ದರೆ ಯಜಮಾನರು ಸಂತೋಷದಿಂದ ಏನಾದರೂ ಕೊಟ್ಟರೆ ಸರಿ, ಇದ್ರ ಹಾಕಿದ ಊಟನೇ ಲಾಭ, ಬೇರೆ ಯಾವ ಕೆಲಸನೂ ಬರಲ್ಲ ಅವನಿಗೆ. ಈ ಬಡತನದಿಂದ ಹೆಂಗೆ ಪಾರಾಗೋದು ಅಂತ ವಿಚಾರ ಮಾಡ್ತಿದ್ದ. ಒಂದಿನ ಅವನು ಹೀಗೆ ಮರದ ಕೆಳಗೆ ಕೂತಾಗ ಒಬ್ಬ ಹೊಸ ವ್ಯಕ್ತಿ ಬಂದ. ಅವನನ್ನು ಮೊದಲೆಂದೂ ನೋಡಿರಲಿಲ್ಲ ಇವನು ಕ್ಷೌರಿಕ. ಅವನ ಕ್ಷೌರ ಮಾಡುವಾಗ ವಿಚಾರ ಮಾಡಿದ, ಆತ ಊರು ಪ್ರಮುಖರಿದ್ದಾರಲ್ಲ ಅವ್ರ ಅಳಿಯ, ಇವ್ರು ಲಂಕಾದಲ್ಲಿ ಕೆಲಸ ಮಾಡ್ತಾನಂತೆ, ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾನೆ. ಬಹಳ ವರ್ಷಗಳ ನಂತರ ಈ ಊರಿಗೆ ಬಂದಿದ್ದಾನೆ. ಕ್ಷೌರ ಮಾಡಿಸ್ಕೊಂಡ, ಎಷ್ಟು ಕೊಡಬೇಕಪ್ಪ ಹಣ ಅಂತ ಕೇಳ್ದ. ಈ ಕ್ಷೌರಿ ಕೇಳಿದ, ಸ್ವಾಮಿ ನಾನು ಸದಾ ಪಡೆಯೋದು 8 ಅಣೆ ಅಂತ. ಅವನು ಆಶ್ಚರ್ಯ ಆಯಿತು, ಏನು 8 ಅಣೆಗ? ಇಷ್ಟು ಚೆನ್ನಾಗಿ ಕ್ಷೌರ ಮಾಡ್ತೀನಿ ನೀನು, 8 ಅಣೆಯಿಂದ ಏನಾಗುತ್ತೋ, ತಗೋ 2 ರೂಪಾಯಿ ತಗೋ ಅಂತ ಕೊಟ್ಟ. ಇವನಿಗೆ ನಂಬೋದಕ್ಕೆ ಆಗಲಿಲ್ಲ, ನೀವು ನಿಜವಾಗ್ಲೂ ದೇವರು ಸ್ವಾಮಿ, ಇಷ್ಟು ಹಣ ಇಲ್ಲಿ ಯಾರೂ ಕೊಡಲ್ಲ ಅಂದ ಕ್ಷೌರಿಕ. ಆ ಊರು ಅಳಿಯ ಇದ್ನಲ್ಲ ನಕ್ಕ ಹೇಳಿದ, ಅವನು ನೀವೆಲ್ಲ ತುಂಬ ದಡ್ರು, ನನ್ನ ದೇಶದಲ್ಲಿ ನೀನು ಇದ್ದಿದ್ರೆ ಎಷ್ಟು ಲಕ್ಷಾಧಿಪತಿ ಆಗಿ ಹೋಗ್ತಿದ್ದೆ ನೀನು. ನಮ್ಮಲ್ಲಿ ಎಷ್ಟು ಕೊಡ್ತಾರೆ ಗೊತ್ತೇನೋ ಅಂತ ಕೇಳ್ದ. ಗೊತ್ತಿಲ್ಲ ಸ್ವಾಮಿ ಅಂದ. ಒಂದು ಕ್ಷೌರಕ್ಕೆ 1 ಚಿನ್ನದ ನಾಣ್ಯ ಕೊಡ್ತಾರೆ ಗೊತ್ತಾ? ಅಯ್ಯೋ ಅಂದ ಇವನು, ನನಗೆ 8 ಅಣೆ ಸಿಗ್ತದೆ ಇಲ್ಲಿ, ಚಿನ್ನದಾಣೆ ಕೊಡ್ತಾರೆ. ಹೌದು ಸ್ವಾಮಿ, ನಾನು ನಿಮ್ಮ ದೇಶಕ್ಕೆ ಕರ್ಕೊಂಡು ಹೋಗ್ಬಿಡಿ ಸ್ವಾಮಿ, ನಿಮ್ಮ ಕೃಪೆಯಿಂದ ಉದ್ಧಾರ ಆಗಿಬಿಡ್ತೀನಿ ಅಂತ ಅವಲತ್ಕೊಂಡ. ಅವನು ನೋಡ್ತೀನಿ ಅಂದ. ಕೊನೆಗೊಂದು ದಿವಸ ಇವನು ಲಂಕೆಗೆ ಹೋಗೋದು ಅಂತ ತೀರ್ಮಾನ ಆಯಿತು. ಹಡಗಿನಲ್ಲಿ ಪ್ರಯಾಣ, ಬಂದಿರನಲ್ಲಿ ಇಳಿದ. ಹೊರಗೆ ಬಂದ ತಕ್ಷಣ ಚಿನ್ನದ ಗಳಿಕೆ ಇದೆಯಲ್ಲ ತಲೆಯಲ್ಲಿ ಕೂತ್ಕೊಂಡಿದ್ದೆ ಅವನಿಗೆ. ಮನೆ ಕಡೆ ಹೋಗಲಿಲ್ಲ, ಎಲ್ಲೂ ಹೋಗಲಿಲ್ಲ, ಮನೆ ನೋಡಬೇಕು ಅಂತಿಲ್ಲ. ಬದಲು ಅಂಗಡಿ ಒಂದು ಗಿಡ ಮರ ಸಿಕ್ತು, ಮರದ ಕೆಳಗೆ ಕೂತ್ಕೊಂಬಿಟ್ಟ, ಸರಂಜಾಮು ತೆಗೆದ ಕ್ಷೌರ ಮಾಡುವುದು. ಯಾರೋ ಬಂದರು, ಕ್ಷೌರ ಮಾಡ್ತೀಯನಪ್ಪ ಅಂತ ಕೇಳಿದ್ರು. ಬನ್ನಿ ಬನ್ನಿ, ಅದಕ್ಕೆ ಕೊಡ್ತಿದ್ದೇನೆ ಅಂದ ಉತ್ಸಾಹದಿಂದ. ಇವನಿಗಿನ್ನೂ ಗೊತ್ತಿಲ್ಲಲ್ಲ ಮೊದಲನೇ ಕ್ಷೌರ ಇದು. ಕ್ಷೌರ ಆದ ನಂತರ ಗಿರಾಕಿ ಯಾವ ಮಾತು ಆಡಲಿಲ್ಲಂತೆ, ಜೇಬಿಂದ ಒಂದು ಚಿನ್ನದ ನಾಣ್ಯ ಕೊಟ್ಟು ಹೋಗ್ಬಿಟ್ಟ. ಇವನಿಗೆ ನಂಬೋಕೆ ಆಗ್ತಾಯಿಲ್ಲ, ನೋಡ್ತಾನೆ ಚಿನ್ನದ ನಾಣ್ಯ, 8 ರೂಪಾಯಿನೋ ಇದಕ್ಕೆ. ಈ ನಾವು ಹಸಿವೇನೆ ಹೋಗ್ಬಿಡ್ತು, ಆಕಾಶ ಸಿಕ್ಕಂಗಾಯ್ತು ಕೈಗೆ. ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ 20 ತಲೆ ಕ್ಷೌರ ಮಾಡಿದ್ದ. ಜೇಬಿನಲ್ಲಿ 20 ಬಂಗಾರದ ನಾಣ್ಯ ಭದ್ರ ಕೂತಿದ್ದು. ಅವನಂದ, 1/2 ದಿನದೊಳಗೆ ಇಷ್ಟು ಗಳಿಕೆ ಆದರೆ ಇಡೀ ತಿಂಗಳು ದುಡಿದ್ರೆ ಬಂಗಾರದ ಮನೆನೇ ಕಟ್ಬೋದು. ಹಸಿವೆ ಆಗ್ತಿತ್ತು, ಹೊಟ್ಟೆಗೇನಾದರೂ ಹಾಕೋಣ ಅಂತ ಹತ್ತಿರದ ಹೋಟೆಲಿಗೆ ಹೋದ. 2 ಇಡ್ಲಿ ತಿಂದು ಕಾಫಿ ಕುಡ್ದ. ಎಷ್ಟು ಕೊಡ್ಬೇಕು ಸ್ವಾಮಿ ಅಂತ ಕೇಳ್ದ. ಮಾಣಿ ಹೇಳ್ದ, 15 ಬಂಗಾರದ ನಾಣ್ಯ ಅಂದ. ಇವನು ಎದೆ ಹೃದಯ ಬಡತ ನಿಂತು ಹೋಯ್ತು. 1/2 ಹೊಟ್ಟೆ ತುಂಬಿಸುವಂಥ 2 ಇಡ್ಲಿ ಒಂದು ಕಾಫಿಗೆ 15 ಬಂಗಾರದ ನಾಣ್ಯ, ಊಟದ ಬೆಲೆ ಎಷ್ಟೋ ಅಂತ ಕೇಳ್ದ. ಅವನು ಹೇಳ್ದ, ಊಟಕ್ಕೆ 80 ನಾಣ್ಯಗಳು ಅಂತ ಹೇಳ್ದ. ಇವರು ಬಂಗಾರದ ನಾಣ್ಯಗಳಿಗೆ ಸಂಭ್ರಮ ಮುಗ್ಗರಿಸಿ ಬಿತ್ತು. 1/2 ದಿನ ಕ್ಷೌರ ಮಾಡಿದರೆ ಇಡೀ ದಿನ ಇಡೀ ಪರಿವಾರ ಊಟ ಮಾಡುವಷ್ಟು ಹಣ ನಾನು ಊರಲ್ಲೇ ಸಿಕ್ತಿತ್ತಲ್ಲ. 3 ದಿನಾನೇ ಹಡಗಿಡಿದು ವಾಪಸ್ ಊರಿಗೆ ಬಂದು ನಿಟ್ಟುಸಿರ್ಬಿಟ್ಟ. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಲಂಕಾ ಅಂದರೆ ಲಂಕಾನೇ ಅಲ್ಲ, ಕಾಲ್ಪನಿಕ ಕಥೆ ಇದು. ದೂರದ ದೇಶದ ಹಣ ಗಳಿಕೆಯ ಮರೀಚಿಕೆ ಕೈ ಮಾಡಿ ಕರೀತದೆ, ಬನ್ನಿ ಬನ್ನಿ ಅಂತ. ನಮ್ಮ ಹಣಕ್ಕೆ ಹೋಲಿಸ್ಕೊಂಡು ಬಹಳ ಗಳಿಸ್ಬೋದು ಒಂದು ಕನಸು ಕಟ್ಟಿ ಹೋಗೋ ಜನರಿಗೆ, ಅಲ್ಲಿಗೆ ಹೋದ್ಮೇಲೆ ಇದು ಬಂಗಾರದ ನಾಣ್ಯದ ವ್ಯವಹಾರ ಅಂತ ತಿಳಿತದೆ. ದೂರದ ಬಂಗಾರದ ನಾಣ್ಯಕ್ಕಿಂತ ನಮ್ಮೂರಿನ 8 ಅಣೆಯ ವಾಸಿ. ಯಾಕಂದ್ರೆ ನಾನು ಯಾವಾಗಲೂ ಹೇಳ್ತೀನಿ, ಇಸ್ ಬೆಟರ್ ಟು ಬಿ ದ ಫಸ್ಟ್ ಸಿಟಿಸನ್ ಆಫ್ ಅವರ್ ಕಂಟ್ರಿ ರಾದರ್ ದನ್ ದಿ ಸೆಕೆಂಡ್ ಸಿಟಿಸನ್ ಆಫ್ ಅನದರ್ ಕಂಟ್ರಿ. ಅದರಿಂದ ದೂರದ ಮರೀಚಿಕೆಯ ಆಸೆ ನಮ್ಮನ್ನು ಕರೆದು ನಮ್ಮನ್ನು ಹೈರಾಣ ಮಾಡೋದಕ್ಕಿಂತ ನಮ್ಮೂರಿನ ಹಿತ ವಾಸಿ ಅಂತ ಅನಿಸುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ, ಐಎಸ್ಇ, ಇಸಿಇ, ಎಂಇ, ಸಿವಿಲ್, ಇಇಇ, ಎಐ ಅಂಡ್ ಎಂಎಲ್, ಸಿಎಸ್ಡಿಎಸ್, ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು 8296317633ಕ್ಕೆ ಸಂಪರ್ಕಿಸಿ ಅಥವಾ
ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.